ಪ್ರಕಾರ ಮುಂದಿನ ಪ್ರಧಾನಮಂತ್ರಿ ಯಾರಾಗಬೇಕು ಸರ್? ನರೇಂದ್ರ ಮೋದಿ ಅವರು ಸರ್. ಯಾಕೆ ಸರ್ ಅವರು ಯಾಕೆ? ಯಾಕಂದ್ರೆ ಅದು ಇಂಡಿಯಾ ತುಂಬಾ ಡೆವಲಪ್ಮೆಂಟ್ ಆಗಿದೆ ಈಗ. ಇವಾಗ 2014 ನಂತರ ಇಂಡಿಯಾ ಅನ್ನೋದು ಏನಂತೇಳಿ ಇವತ್ತು ಜಗತ್ತಿಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ಮತ್ತೊಮ್ಮೆ ಮೋದಿನೇ ಬರಬೇಕಂತ ನಮ್ಮ ಆಸೆ ಇದೆ ಸರ್. ಮೋದಿನೇ ಆಗ್ಬೇಕಂತೇಳಿ. ಈಗ 10 ವರ್ಷ ಆಡಳಿತ ಮಾಡಿದ್ದಾರೆ, 2 ಸಲ ಪ್ರಧಾನಮಂತ್ರಿಗಳಾಗಿದ್ರು, ಅವ್ರು ಬಂದ್ಮೇಲೆ ಡೆವಲಪ್ ಆಗಿದೆಯಾ, ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದಾರೆ ಇಂಡಿಯಾದಲ್ಲಿ? 100% ಸರ್. ಎಲ್ಲ ತುಂಬ ಹಳ್ಳಿ ಜನಕ್ಕೆ ಸತ್ಯ ಗೊತ್ತಾಗ್ಬಿಟ್ಟಿದೆ ಮೋದಿ ಅಂದ್ರೆ ಏನು ಅಂತೇಳಿ. ಹೌದು. ಈಗ ರಾಹುಲ್ ಗಾಂಧಿ ಅವರು ಇದ್ದಾರೆ, ಯಂಗ್ಸ್ಟರ್, ಅವ್ರಿಗೂ ಒಂದು ಅವಕಾಶ ಕೊಡೋಣ ಅನ್ಕೊಂಡಿದ್ದಾರೆ ಜನ ಈ ಬಾರಿ? ಇಲ್ಲ ಸರ್, ನಮಗೆ ಆ ಥರ ಅನ್ಸಲ್ಲ. ನಮಗೆ ಮೋದಿ ಬಿಟ್ಟರೆ ಇನ್ನೊಂದು ಆಪ್ಷನ್ ಇಲ್ಲ. ಇಲ್ಲ ಇಲ್ಲ ಸರ್. ಈಗ ಕಾಂಗ್ರೆಸ್ ಜೊತೆ ಒಂದಷ್ಟು ಇಂಡಿಪೆಂಡೆಂಟ್ ಟೀಮ್ಗಳು ಸೇರ್ಕೊಂಡು ಮೈತ್ರಿ, ಕೇಜ್ರಿವಾಲ್, ಮಮತಾ ಬ್ಯಾನರ್ಜಿ ಇಂಥವರೆಲ್ಲ ಸೇರಿ ಟೀಮ್ ವರ್ಕ್ ಮಾಡ್ತಾ ಇದ್ದಾರೆ, INDA ಅಂತ ಟೀಮ್ ಕಟ್ಕೊಂಡು. ಈ ಬಾರಿ ಆ ಟೀಮ್ ವರ್ಕ್ ಏನಾದರೂ ಮೋದಿನ ಸೋಲ್ಸೋ ಚಾನ್ಸಸ್ ಇದೆಯಾ ಅಂತ? ಅವ್ರು ಏನೇ ಕಟ್ಟಿದ್ರು ಕೂಡ ಮೋದಿನ ಸೋಲ್ಸಕ್ಕೆ ಆಗಲ್ಲ. ಆಗಲ್ಲ ಆಗಲ್ಲ ಸರ್. ಮುಂದಿನ 100ಕ್ಕೆ 100, 100 to 200 ಅನ್ಕೊಳ್ಳಿ ಸರ್. ಪಕ್ಕ ಅವರೇ ಮೋದಿನ ಮತ್ತೊಮ್ಮೆ. ಇನ್ನು ನಮ್ಮ ರಾಜ್ಯದ ವಿಷಯಕ್ಕೆ ಬಂದರೆ, ಏನೈದು ಗ್ಯಾರಂಟಿಗಳು ಕೊಟ್ಟಿದ್ರು ಸಿದ್ದರಾಮಯ್ಯ ಅವರು, ಒಂದೊಂದು ಈಡೇರಿಸ್ತಾ ಇದ್ದಾರೆ, ಇದೆಲ್ಲ ಬಡವ್ರಿಗೆಲ್ಲ ಅನುಕೂಲ ಆಗ್ತಿದೆಯಾ, ಯೂಸ್ ಆಗ್ತಿದೆಯಾ ಅಂತ? ಬಟ್ ಅದು ಮಾಡ್ತಾಯಿದ್ದಾರೆ, ಅಭಿವೃದ್ಧಿ ತುಂಬ ಇದಾಗ್ತಿದೆ, ಲೋ ಲೆವೆಲ್ಗೆ ಹೋಗ್ತಿದೆ. ಕರ್ನಾಟಕ ಯಾವ ಸ್ಟೇಜ್ಗೆ ಹೋಗ್ಬೋದು ಅಂತ ಗೊತ್ತಾಗ್ತಿಲ್ಲ. ಅದು ಬಡವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಒಂದು ಕಡೆಯಿಂದ ಮಾಡ್ತಾಯಿದ್ದಾರೆ, ಅಭಿವೃದ್ಧಿನೂ ನೋಡ್ಬೇಕಲ್ವಾ? ಇವಾಗ ಅಭಿವೃದ್ಧಿ ಆದರೆ ಮಾತ್ರ ದೇಶ ಮುಂದೆ ಹೋಗಕ್ಕೆ ಸಾಧ್ಯ, ಒಂದು ರಾಜ್ಯ ಮುಂದೆ ಹೋಗಕ್ಕೆ ಸಾಧ್ಯ, ಒಬ್ಬ ಜನಪ್ರತಿನಿಧಿಗಳು, ಒಬ್ಬ ಸಾಮಾನ್ಯ ಜನಗಳ ಸತ್ಯನೂ ಮುಂದೆ ಹೋಗ್ಬೇಕಂದ್ರೆ ದೇಶ ಅಭಿವೃದ್ಧಿ ಆದ ಮಾತ್ರ. ಇವಾಗ 2000 ರೂಪಾಯಿ ಕೊಡ್ಬೋದು, 2000 ರೂಪಾಯಿ 2 ದಿನದಲ್ಲಿ ಖಾಲಿ ಮಾಡ್ಕೊಂಡು ಆಮೇಲೆ 28 ದಿನ ಮತ್ತೆ ಏನೋ ಒಂದು ನೋಡ್ಬೇಕಾಗತ್ತೆ, ಆ ಥರ ಆಗುತ್ತೆ. ಬಟ್ ಅದನ್ನು ಮಾಡೋದೇ ಯುವಕರಿಗೆ ಕೆಲಸ ಕೊಟ್ಟು, ಉದ್ಯೋಗ ಕೊಟ್ಟು ಇಂಥವನ್ನೆಲ್ಲ ಮಾಡಿದ್ರೆ ತುಂಬ ಒಳ್ಳೆಯದಿತ್ತು. ಈ ಸರ್ತಿ BJP ಜೊತೆ JDS ಮೈತ್ರಿ ಆಗ್ತಾ ಇದೆ. JDS ಮೈತ್ರಿ ಆಗೋದ್ರಿಂದ ಜನರು ಇದನ್ನು ಪಾಸಿಟಿವ್ ಆಗಿ ತಗೋತಾರ, ನೆಗೆಟಿವ್ ತಗೋತಾರ ಅಂತ? ಬಟ್ ಅದು ಪಾಸಿಟಿವ್ ನೆಗೆಟಿವ್ ಅನ್ನೋಕ್ಕಿಂತ ಇವಾಗ ಲೋಕಸಭೆ ಅಂದ್ರೆ ಮೋದಿ ನೋಡ್ತಾರೆ ಬಿಟ್ರೆ ಇಲ್ಲಿ ಲೋಕಲ್ ಏನು ನೋಡಲ್ಲ ಸರ್. ಏನು ನೋಡಲ್ಲ ಜನ ಈ ಬಾರಿ ಮೋದಿಗೆ ಬೆಂಬಲ? 100% ಸರ್. ಓಕೆ. ಇನ್ನು ಕರ್ನಾಟಕದ ವಿಷಯಕ್ಕೆ ಬಂದರೆ ನೀವು ನೋಡ್ತಾ ಇರ್ಬೇಕು, ಕಾವೇರಿ ಗಲಾಟೆ ಸ್ಟಾರ್ಟ್ ಆಗಿದೆ ಇತ್ತೀಚೆಗೆ, ಡೈಲಿ ಹೋರಾಟಗಳು ನಡೀತಾನೆ ಇದೆ, ಯಾವುದೇ ರೀತಿ ಪ್ರತಿಫಲ ಸಿಗ್ತಾ ಇಲ್ಲ. ಬೆಂಗಳೂರು ಬಂದ್ ಮಾಡಿದಾಯ್ತು, ಕರ್ನಾಟಕ ಬಂದ್ ಮಾಡಿದಾಯ್ತು, ಇದರಿಂದ ಯಾವುದೇ ರೀತಿ ಪ್ರತಿಫಲ ಇಲ್ಲ, ರೆಸ್ಪಾನ್ಸ್ ಇಲ್ಲ ಸರ್ಕಾರದಿಂದ, ನಿಮ್ಮ ಪ್ರಕಾರ ಏನನ್ಸುತ್ತೆ? ಇಲ್ಲ, ಇದೊಂದು ರಾಜಕೀಯ ಸರ್. ಅದು ಅವ್ರದ್ದು ಇಂಡಿಯಾ ಅನ್ನೋದೊಂದು ಒಕ್ಕೂಟ ಮಾಡ್ಕೊಂಡಿದಾರಲ್ಲ, ಆ ಥರದಲ್ಲಿ ಅವ್ರು ನೀರು ಬಿಡ್ಕೊಂತ ಇದ್ದಾರೆ. ಬಟ್ ನಮ್ಮ ರಾಜ್ಯದ ಹಿತದೃಷ್ಟಿ ನೋಡಲೇಬೇಕಾಗುತ್ತೆ, ಯಾರೇ ಬಂದ್ರೂ ಕೂಡ ಅದ್ರ ಮೇಲೆ ಅವರು ಗಮನ ಹರಿಸ್ಬೇಕಾಗುತ್ತೆ ಸರ್. ಇಲ್ಲ ತುಂಬ, ಯಾಕಂದರೆ ನಾಳೆ ದಿನ ಕುಡಿಯೋಕ್ಕೂ ನೀರಿಲ್ಲ ಅಂತಂದಾಗ ತುಂಬ ಕಷ್ಟ ಆಗುತ್ತೆ ಸರ್. ಅದು ಅದನ್ನು ಹಿತದೃಷ್ಟಿ ಇಟ್ಕೊಂಡು ಏನೇ ಮಾಡಿದ್ರು ಅದು ಅದ್ರ ಮೇಲೆ ಮಾಡಲೇಬೇಕಾಗುತ್ತೆ. ದೇಶದ ಪ್ರಕಾರದಲ್ಲಿ ನೋಡಿದ್ರೆ ಮೋದಿನೇ. ಮೋದಿನೇ ಅಭಿವೃದ್ಧಿ ಹತ್ರ ಸಾಗ್ತಾ ಇದೆ, ಅದರಿಂದ ಬೇಕಾಗತ್ತೆ. ಇಂಟರ್ನ್ಯಾಷನಲ್ಲಿ ಆಗಲಿ ಎಲ್ಲ ಕಡೆಯಿಂದನೂ ಒಳ್ಳೆಯ ರೀತಿ ಇದೆ ರೆಸ್ಪಾನ್ಸ್. ಅದ್ರ ಬಗ್ಗೆ ರಾಹುಲ್ ಗಾಂಧಿಗೆ ಕೊಡೋಕ್ಕೆ ಅವಕಾಶ ಇನ್ನೂ ಇದೆ, ಸಮಯ ಇದೆ ಅಲ್ಲ, ಇನ್ನೂ ಚಿಕ್ಕವರೆಲ್ಲ ಇನ್ನೂ ಬೆಳೆಯುವ ಅವಕಾಶ ಇದೆ, ಮುಂದೊಂದು ದಿವಸ ಸಿಗ್ಬೋದು. ಆದರೆ ಓನ್ ಸರ್ಕಾರ ಬರೋದಾದರೆ ಓಕೆ, ಆದರೆ ಆ ಥರ ಮೈತ್ರಿಗಳು ಒಳ್ಳೆಯದಲ್ಲ. ಈಗ ರಾಜ್ಯದಲ್ಲಿ ಇದುವರೆಗೂ ಹಾಗೆ ಆಗ್ತಿತ್ತು, ಮೈತ್ರಿ ಮಾಡೋದು ಆ ರೀತಿಯಿಂದ ಆಗ್ತಿರೋದಕ್ಕೆ ಏನೂ ಸರಿ ಆಗ್ತಿರಲಿಲ್ಲ. ಈಗ ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿದೆ, ಅಡ್ಡಿಲ್ಲ, ಅಭಿವೃದ್ಧಿ ಕುಂಠಿತ ಆಗ್ತಾ ಇರ್ಬೋದು, ಬಟ್ ಅದರ್ವೈಸಲ್ಲಿ ಕೆಲವೊಂದು ಇದ್ರಲ್ಲಿ ಅಡ್ಡಿಲ್ಲ. ಯುವಕರಿಗೆಲ್ಲ ಉದ್ಯೋಗಕ್ಕಾಗಿ ಆ ಸಬಲೀಕರಣ ಯೋಚನೆ ಮಾಡಿದ್ದಾರೆ, ಅಡ್ಡಿಲ್ಲ. ಬಟ್ ಕೇಂದ್ರದಲ್ಲಿ ಅವರೇ ಬೇಕು. ಈಗ ಮೋದಿ ಅವ್ರ ಮೇಲೆ ಒಂದು ಅಪರಾಧ ಮಾಡ್ತಾರೆ, ಮೋದಿ ಅವರು ಇಂಡಿಯಾದಲ್ಲಿ ಇರಲ್ಲ, ಬರೀ ಫಾರಿನ್ ಟ್ರಿಪ್ ಆಗ್ತಾ ಇರ್ತಾರೆ, ಹೊರಗಡೆ ಸುತ್ತಾ ಇರ್ತಾರೆ ಅಂತ? ಅದು ಹೌದು, ಅದು ಹೌದು, ಬಟ್ ಆದರೆ ಅದನ್ನು ಬೇಕಾಗತ್ತೆ. ಆದರೆ ಈ ಅಭಿವೃದ್ಧಿ ಅಂತ ತೊಗೊಂಡು ಹೋಗ್ತಿದ್ದಾರೆ, ಬೇಕು, ಅವ್ರು ಅಂಥವರೇ ಬೇಕು. ನೆಕ್ಸ್ಟ್ 100% ಅವರೇ ಬರ್ತಾರೆ. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ.